ದಿನಕ್ಕೆ ಸಮಸ್ಯೆಗಳ ಗೂಡಾಗ್ತಾ ಇದೆಯಾ ಬಿಎಂಟಿಸಿ ಸಾರ್ವಜನಿಕರ ರಥಕ್ಕೆ ಹತ್ತೋ ಮುನ್ನ ಯೋಜನೆ ಮಾಡಬೇಕಲ್ವಾ ಅನ್ನುವಂಥದ್ದು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆಯಾ ಸಾರಿಗೆ ಇಲಾಖೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆಯಾ ಸಾರಿಗೆ ಇಲಾಖೆ ಬಿಎಂಟಿಸಿ ಬಸ್ಗೆ ಕಾಲಿಡೋಕೆ ಭಯ ಪಡ್ತಾ ಇದ್ದಾರೆ ಜನ ದಿನೇ ದಿನೇ ಸಮಸ್ಯೆಗಳ ಗೂಡಾಗ್ತಾ ಇದೆಯಾ ಹಾಗಾದ್ರೆ ಬಿಎಂಟಿಸಿ 15 ದಿನದಲ್ಲಿ ಬಿಎಂಟಿಸಿ ಬಸ್ನಲ್ಲಿ 100 ಅಗ್ನಿ ದುರಂತ ಬಿಎಂಟಿಸಿ ಬಸ್ಗೆ ಕಾಲಿಡೋಕೆನೆ ಈಗ ಭಯ ಪಡ್ತಾ ಇದ್ದಾರೆ ಜನ 15 ದಿನದಲ್ಲಿ ಬಿಎಂಟಿಸಿ ಬಸ್ನಲ್ಲಿ 3 ಅಗ್ನಿ ದುರಂತಗಳು ನಡೆದಿದೆ ಪ್ರಯಾಣಿಕರು ಬಸ್ನಲ್ಲಿ ಇರುವಾಗಲೇ ಹೊತ್ತಿಕೊಂಡಂತಹ ಬೆಂಕಿ ಬೆಂಕಿ ಕಂಡು ಎದ್ನೋ ಬಿದ್ನೋ ಅಂತ ಬಸ್ನಿಂದ ಹೊರಬಂದ ಜನ ಜೀವ ಹಾನಿಯಾಗಿದ್ರೆ ಏನು ಗತಿ ಯಾರ ಹೊಣೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಳಪೆ ಬಿಡಿ ಭಾಗಗಳೇ ಅವಘಡಕ್ಕೆ ಕಾರಣ ಅಂತ ಹೇಳ್ತಾ ಇವೆ ಮೂಲಗಳು ಅಗ್ನಿ ಅವಘಡಕ್ಕೆ ಕಾರಣಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ ಮೆಕ್ಯಾನಿಕ್ಗಳಿಂದಲೇ ಅಶೋಕ್ ಲೇಲ್ಯಾಂಡ್ ಕಂಪನಿ ಬಸ್ಗಳ ನಿರ್ವಹಣೆ ಕಳಪೆ ಗುಣಮಟ್ಟದ ಬಿಡಿ ಭಾಗ ಅಳವಡಿಸಿ ಮೆಕ್ಯಾನಿಕ್ಗಳ ಎಡವಟ್ಟು ಅಧಿಕಾರಿಗಳ ಹಣದಾಸೆಗೆ ಮೂಲೆ ಸೇರಿವೆ 43ಕ್ಕೂ ಹೆಚ್ಚು ಬಸ್ ಕಳಪೆ ಗುಣಮಟ್ಟದ ಪವರ್ ವೈರ್ ಬಿಡಿ ಭಾಗ ಅಳವಡಿಸಿದ ಮೆಕ್ಯಾನಿಕ್ಗಳು ಲೋ ಕ್ವಾಲಿಟಿ ಬಿಡಿ ಭಾಗಗಳಿಂದ ಬಸ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ ಹಾಗಾದರೆ ಬಿಎಂಟಿಸಿ ಬಸ್ ಸೇಫ್ ಅಲ್ವಾ ಬಿಎಂಟಿಸಿ ಬಸ್ನಲ್ಲಿ ಹೋಗೋ ಮುನ್ನ ಈ ಸ್ಟೋರಿಯನ್ನ ಖಂಡಿತವಾಗ್ಲೂ ನೋಡಿ ಬಸ್ನಲ್ಲಿದ್ದಾಗ ಅನಾಹುತವಾದರೆ ಜೀವ ರಕ್ಷಕವೇ ಇಲ್ಲ ಬಿಎಂಟಿಸಿ ಬಸ್ನಲ್ಲಿ ಹೋಗೋ ಮುನ್ನ ಈ ಸ್ಟೋರಿ ಮಿಸ್ ಮಾಡದೆ ನೋಡಿ ಪ್ರಯಾಣಿಕರ ರಕ್ಷಣೆಗೆ ಮೀಸಲಿಟ್ಟಿದ್ದಂತಹ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಮಂಗಮಾಯವಾಗಿದೆ ಬಿಎಂಟಿಸಿ ಬಸ್ನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ ಆ ರಿಯಾಲಿಟಿ ಚೆಕ್ನ ಸಂದರ್ಭ ತಿಳಿದು ಬಂದಂತಹ ವಿಚಾರಗಳಿವು ಬಿಎಂಟಿಸಿ ಬಂಡವಾಳ ಏನು ಅನ್ನೋದು ಬಯಲಾಗಿದೆ ರೂಲ್ಸ್ ಪ್ರಕಾರ ಬಿಎಂಟಿಸಿ ಬಸ್ನಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇರಲೇಬೇಕು ಫಸ್ಟ್ ಏಡ್ ಬಾಕ್ಸ್ ಇರಲೇಬೇಕು ಆದರೆ ಸಾವಿರಾರು ಜನ ಓಡಾಡೋ ಬಸ್ನಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಗಳೇ ಮಾಯವಾಗಿದೆ ಕೆಲವು ಬಸ್ಗಳಲ್ಲಿ ಪೆಟ್ಟಿಗೆ ಇರುತ್ತೆ ಕಾಟನ್ ಬ್ಯಾಂಡೇಜ್ ಇರೋದೇ ಇಲ್ಲ ಏನೆಲ್ಲ ವಸ್ತುಗಳು ಬೇಕೋ ಅದೇ ಇರೋದಿಲ್ಲ ಬಾಕ್ಸ್ ತೆಗೆದು ನೋಡಿದ್ರೆ ಯಾವುದೋ ಹಳೆ ಬಟ್ಟೆಗಳ ಪೀಸ್ ಸಿಗುತ್ತೆ ಸಿಟಿಯಲ್ಲಿ ಸಾವಿರಾರು ಜನ ದಿನನಿತ್ಯವೂ ಕೂಡ ಪ್ರಯಾಣ ಮಾಡೋದಕ್ಕೆ ಬಿಎಂಟಿಸಿ ಬಸ್ಸನ್ನೇ ಅವಲಂಬಿತರಾಗಿರ್ತಾರೆ ಆದರೆ ಬಿಎಂಟಿಸಿ ಬಸ್ಸಲ್ಲಿ ಪ್ರಯಾಣ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಯೋಚನೆ ಮಾಡಬೇಕಾಗುತ್ತೆ ಯಾಕಂತಂದರೆ ಅದರಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇದೆಯಾ ಇಲ್ವಾ ಅನ್ನೋದನ್ನ ನಿಜವಾಗಿಯೂ ಆ ಒಂದು ಡೌಟ್ ಇದ್ದೇ ಇರುತ್ತೆ ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಅಪಘಾತಗಳು ಕೂಡ ಆಗ್ತಾ ಇದ್ದಾವೆ ಹಾಗಿದ್ರೆ ಫಸ್ಟ್ ಏಡ್ ಬಾಕ್ಸ್ ಇದೆಯಾ ಇಲ್ವಾ ಅನ್ನೋದನ್ನ ನಾವು ರಿಯಾಲಿಟಿ ಚೆಕ್ ಮಾಡೋಣ ಈಗ ಬಿಎಂಟಿಸಿ ಬಸ್ಸುಗಳಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದು ವಾಹನಗಳಲ್ಲೂ ಕೂಡ ಹಾಗೇನೇ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇರಲೇಬೇಕಾಗುತ್ತೆ ಹಾಗಿದ್ರೆ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಕೂಡ ಇವಾಗ ಚೆಕ್ ಮಾಡೋಣ ಈ ಒಂದು ಬಿಎಂಟಿಸಿ ಬಸ್ ಒಳಗಡೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ಏನು ಇದು ಫಸ್ಟ್ ಏಡ್ ಬಾಕ್ಸನ್ನು ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಖಾಲಿ ಬಾಕ್ಸ್ನ ನೇತು ಹಾಕಿದ್ದಾರೆ ಇದರಲ್ಲಿ ಯಾವುದೇ ರೀತಿಯ ಮೆಡಿಕಲ್ ಕಿಟ್ ಏನಿದೆ ಅದು ಯಾವುದೂ ಕೂಡ ಇಲ್ಲ ಕೆಲವೊಂದು ಒಂದು ಪೇಪರ್ ರೋಲ್ ಮಾತ್ರ ಇಟ್ಟಿದ್ದಾರೆ ಇದರಲ್ಲಿ ಟಿಂಚರ್ ಇರಬೇಕು ಹಾಗೆಯೇ ಬ್ಯಾಂಡೇಜ್ ಇರಬೇಕು ಕಾಟನ್ ಇರಬೇಕು ಆದರೆ ಅದು ಯಾವುದೂ ಕೂಡ ಇಲ್ಲ ಒಂದು ಚಿಕ್ಕ ಬಾಕ್ಸನ್ನು ಸುಮ್ಮನೆ ಒಂದು ನೆಪ ಮಾತ್ರ ಇಟ್ಟಿರುವಂಥದ್ದು ನಾವು ನೋಡ್ಬೋದು ಈ ಕಡೆ ಕೂಡ ಒಂದು ಫಸ್ಟ್ ಏಡ್ ಬಾಕ್ಸ್ ಈ ಕಡೆ ಕೂಡ ಇದೆ ಎರಡಿದೆ ಆದರೆ ಎರಡರಲ್ಲೂ ಕೂಡ ಯಾವುದೇ ರೀತಿಯ ಏನು ಮೆಡಿಕಲ್ ಕಿಟ್ ಯಾವುದೂ ಇಲ್ಲ ಒಂದು ಕಾಟನ್ ಕೂಡ ಇಲ್ಲ ಅಥವಾ ಒಂದು ಆಯಿಂಟ್ಮೆಂಟ್ ಇರ್ಬೋದು ಯಾವುದೂ ಕೂಡ ಇಲ್ಲದೆ ಇರೋದನ್ನು ನಾವು ನೋಡ್ಬೋದು ಇನ್ನೊಂದು ಬಸ್ಸಲ್ಲೂ ಕೂಡ ಚೆಕ್ ಮಾಡೋಣ ಇದೆಯಾ ಇಲ್ವಾ ಫಸ್ಟ್ ಏಡ್ ಬಾಕ್ಸ್ ಅನ್ನೋದನ್ನು ಈಗ ಇಲ್ಲಿ ನೋಡಿದರೆ ಇದರಲ್ಲೂ ಕೂಡ ಎಲ್ಲೂ ಕೂಡ ಒಂದು ಫಸ್ಟ್ ಏಡ್ ಬಾಕ್ಸ್ ಕಾಣಿಸ್ತಾ ಇಲ್ಲ ಓಕೆ ಇಲ್ಲೇ ಇದೆ ಕೆಳಗಡೆ ಫಸ್ಟ್ ಏಡ್ ಬಾಕ್ಸ್ ಕಾಣಿಸ್ತಾ ಇದೆ ಆದರೆ ಅದರಲ್ಲೂ ಕೂಡ ಏನೂ ಇಲ್ಲ ಸುಮ್ಮನೆ ಒಂದು ಖಾಲಿ ಬಾಕ್ಸನ್ನು ನೇತು ಹಾಕಿದ್ದಾರೆ ಹಾಗಿದ್ರೆ ಪ್ರತಿ ತಿಂಗಳು ಫಸ್ಟ್ ಏಡ್ ಬಾಕ್ಸಿಗೆ ಅಂತಲೇ ಮೆಡಿಕಲ್ ಕಿಟ್ಗೆ ಅಂತಲೇ ಏನು ಕೊಡುವಂತಹ ದುಡ್ಡು ಎಲ್ಲಿ ಹೋಗುತ್ತೆ ಅನ್ನುವಂತಹ ಅನುಮಾನ ಶುರುವಾಗುತ್ತೆ ಈಗಾಗಲೇ ನೋಡಿರುವಂತಹ ಯಾವ ಬಸ್ಸಲ್ಲೂ ಕೂಡ ಫಸ್ಟ್ ಏಡ್ ಬಾಕ್ಸ್ ಇಲ್ಲ ಸೊ ಇದರಲ್ಲಾದ್ರೂ ಇದೆಯಾ ಅಂತ ನೋಡಿದ್ರೆ ಇದರಲ್ಲೂ ಕೂಡ ಎಲ್ಲೂ ಕೂಡ ಬಾಕ್ಸ್ ಕಾಣಿಸ್ತಾ ಇಲ್ಲ ಅಂದರೆ ಅವಧಿಯನ್ನು ಮೀರಿರುವಂತಹ ಕೆಲವೊಂದು
ಟಿಂಚರ್ ಇರಬಹುದು ಅಥವಾ ಆಯಿಂಟ್ಮೆಂಟ್ ಇರಬಹುದು ಇದೆಲ್ಲವೂ ಕೂಡ ಇದ್ರೂನು ಕೂಡ ಅದು ಇಟ್ಕೊಳ್ಳೋ ಹಾಗಿಲ್ಲ ಅದನ್ನೂ ಕೂಡ ಚೇಂಜ್ ಮಾಡಬೇಕಾಗುತ್ತೆ ಆದರೆ ಇಲ್ಲಿ ನಾವು ನೋಡ್ತಾ ಇದ್ರೆ ಇದು ಎಲ್ಲೂ ಕೂಡ ಇದರಲ್ಲಿ ಫಸ್ಟ್ ಏಡ್ ಬಾಕ್ಸ್ ಕಾಣಿಸ್ತಾ ಇಲ್ಲ ಹಾಗಾಗಿ ಬರುವಂತಹ ಪ್ರಯಾಣಿಕರು ಏನು ಯಾವ ರೀತಿ ಅವರಿಗೆ ಗ್ಯಾರಂಟಿ ಇರುತ್ತೆ ಅನ್ನುವಂತದ್ದು ಏನು ಪ್ರಯಾಣಿಕರ ಸೇಫ್ಟಿಯೇ ನಮ್ಮ ಹೊಣೆ ಅಥವಾ ಎಲ್ಲವೂ ಇಂತಹ ಒಂದು ಏನು ಬೋರ್ಡ್ಗಳನ್ನು ಹಾಕೊಳ್ಳುತ್ತೆ ಬಿ ಎಮ್ ಟಿ ಸಿ ಆದರೆ ಇದರಲ್ಲಿ ಯಾವುದೇ ರೀತಿಯ ಫೆಸಿಲಿಟಿ ಇಲ್ಲ ಅನ್ನುವಂಥದ್ದು ಹಾಗಾದರೆ ಇದು ಇನ್ನೂ ಹೊಸದಾಗಿ ಬಂದಿರುವಂತಹ ಬಸ್ಸುಗಳಿದ್ದಾವೆ ಸೊ ಆ ಬಸ್ಸುಗಳಲ್ಲಾದರೂ ಫಸ್ಟ್ ಏಡ್ ಬಾಕ್ಸ್ ಇದೆಯಾ ಅದನ್ನಾದರೂ ನಾವು ನೋಡ್ಕೊಂಬರೋಣ ನೋಡೋಣ ಸೊ ಇಲ್ಲೇ ಇದೆ ಇಲ್ಲೊಂದು ಫಸ್ಟ್ ಏಡ್ ಬಾಕ್ಸ್ ಅನ್ನೋದು ಇದೆ ಆದರೆ ಅದರಲ್ಲಿ ಅದನ್ನು ಅಂದರೆ ಯೂಸ್ ಆಗ್ತಾ ಇಲ್ಲ ಅನ್ನುವಂಥದ್ದು ಅಲ್ಲಿ ಗೊತ್ತಾಗುತ್ತೆ ಹಾಗಾದರೆ ಏನಕ್ಕೆ ಇದನ್ನು ಬಾಕ್ಸನ್ನು ಮಾಡಿರ್ತಾರೆ ಪ್ರತಿ ತಿಂಗಳು ಮೇಂಟೆನೆನ್ಸಿಗೆ ಅಂತೇಳಿ ದುಡ್ಡು ಇಷ್ಟು ಅಂತ ಖರ್ಚು ಮಾಡಿರ್ತಾರೆ ಆದರೆ ಯಾವುದೂ ಕೂಡ ಯೂಸ್ ಆಗೋದಿಲ್ಲ ಕೆಲವೊಂದರಲ್ಲಿ ಬಾಕ್ಸನ್ನು ಹಾಕ್ಕೊಂಡಿದ್ದಾರೆ ಅದರಲ್ಲೂ ಇಲ್ಲ ಹಾಕಿದ್ರೂ ಅದನ್ನು ಲಾಕ್ ಮಾಡ್ಕೊಂಡಿರುವಂಥದ್ದು ಹಾಗಿದ್ರೆ ಪ್ರಯಾಣಿಕರ ಯೂಸ್ಗೆ ಇಲ್ಲ ಅನ್ನುವಂಥದ್ದು ಇದರಲ್ಲಿ ಪಕ್ಕ ಗೊತ್ತಾಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.